ನಾಡಿನೆಲ್ಲೆಡೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದ್ನಾಕನ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಜಯಂತೋತ್ಸವದಲ್ಲಿ ಮಾತನಾಡಿದ ನಂಜಾವಧೂತ ಶ್ರೀಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಆಡಿ ಹೋಗಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂಬ ಕೆಂಪೇಗೌಡ ಆಗಬೇಕು ಶಿವಕುಮಾರ್ ಅವರ ಹೆಸರು ಶಿವಕುಮಾರ್ ಕೆಂಪೇಗೌಡ ಅವರ ಪುತ್ರರ ಹೆಸರು ಕೂಡ ಆಕಾಶ್ ಕೆಂಪೇಗೌಡ ಕೆಂಪೇಗೌಡರ ರಕ್ತ ಶಿವಕುಮಾರರಲ್ಲಿ ಇದೆ ಅಂತ ಹೇಳಿದ್ದಾರೆ ಕೆಂಪೇಗೌಡ ಜಯಂತಿ ಆಚರಣೆ ವೇಳೆ ಆಶೀರ್ವಚನ ನೀಡಿದ ನಂಜಾವಧೂತ ಶ್ರೀಗಳು ಕೆಂಪೇಗೌಡರು ಸದಾ ಪ್ರಸ್ತುತವಾಗಿರುವವರು ಬೆಂಗಳೂರಿನಲ್ಲಿ ಕೆಂಪೇಗೌಡರ ದೊಡ್ಡ ಪುತ್ಥಳಿ ಅನಾವರಣ ಆಯಿತು ಸರ್ಕಾರದ ವತಿಯಿಂದ ಕೆಂಪೇಗೌಡರ ಜಯಂತಿ ಆಗ್ತಿದೆ ಆದರೆ ಪಠ್ಯ ಪುಸ್ತಕದಲ್ಲಿ ಕೂಡ ಕೆಂಪೇಗೌಡರ ಇತಿಹಾಸ ಸೇರ್ಪಡೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ಏನು ಮಾಜಿ ಸಿಎಂಗಳಾದ ಎಸ್ ಎಂ ಕೃಷ್ಣ ದೇವೇಗೌಡರು ಬೆಂಗಳೂರಿನ ಅಭಿವೃದ್ಧಿಗೆ ಶ್ರಮಿಸಿದವರು ಅವರ ಸಾಲಿಗೆ ಡಿ ಕೆ ಶಿವಕುಮಾರ್ ಸೇರ್ತಾರೆ ಶಿವಕುಮಾರ್ ಮತ್ತೊಬ್ಬ ಕೆಂಪೇಗೌಡ ಆಗಬೇಕು ಶಿವಕುಮಾರ್ ಅವರ ಹೆಸರು ಶಿವಕುಮಾರ್ ಕೆಂಪೇಗೌಡ ಎಂದು ಹೀಗಾಗಿ ಕೆಂಪೇಗೌಡರ ಹೆಸರು ಬೆಂಗಳೂರು ಹಬ್ಬವಾಗಲಿ ಕೆಂಪೇಗೌಡರ ಹೆಸರಲ್ಲಿ ಕೆಂಪೇಗೌಡರ ಹೆಸರಲ್ಲಿ ವಿಶ್ವವಿದ್ಯಾಲಯ ಹಾಗೂ ಜಿಲ್ಲೆ ಆಗಲಿ ಅಂತ ಕರೆ ನೀಡಿದರು ಇದೇ ವೇಳೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿ ಶಿವಕುಮಾರ್ ಸಿ ಎಂ ಆಗಬೇಕೆಂಬುದನ್ನು ಕೂಡ ಆಶಯವನ್ನು ವ್ಯಕ್ತಪಡಿಸಿದರು ನೆಮ್ಮದಿಗಾಗಿ ಕುಲದೇವರನ್ನು ಆರಾಧಿಸಿ ಈ ಸರ್ಕಾರ ಚೆನ್ನಾಗಿರಲಿ ಶಿವಕುಮಾರ್ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿದರು ಎಸ್ ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾತರು ಬೆಂಗಳೂರಿನ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಬೆಂಗಳೂರು ಅಂದರೆ ಕೇಳಬಾರದೆ ಕೆಂಪೇಗೌಡರ ಹೆಸರು ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಕೂಡ ಶಿವಕುಮಾರ ಕೆಂಪೇಗೌಡ ಅನ್ನೋದಿದೆ ಅವರ ಮಗನ ಹೆಸರಲ್ಲಿ ಕೂಡ ಕೆಂಪೇಗೌಡ ಅನ್ನೋದಿದೆ ಅವರ ರಕ್ತದಲ್ಲೇ ಕೆಂಪೇಗೌಡರ ಕೆಂಪೇಗೌಡರು ಇದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಮತ್ತೊಬ್ಬ ಕೆಂಪೇಗೌಡ ಆಗಲಿ ಅಂತ ಶ್ರೀಗಳು ನಜಾವಧೂತ ಶ್ರೀಗಳು ಆಶೀರ್ವಚನ ಅಂದರೆ ಒಂದು ರೀತಿಯ ಬ್ಲೆಸ್ಸಿಂಗನ್ನು ನೀಡಿದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಒಕ್ಕಲಿಗರ ಮಹಾಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿ ಕೂಡ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಚೆನ್ನಾಗಿ ನೆನಪಿದೆ ಚುನಾವಣೆಗೆ ಇನ್ನೂ ಸುಮಾರು ಎಂಟೊಂಬತ್ತು ತಿಂಗಳಿದ್ದಂಥ ಸಮಯ ಮೊದಲ ಬಾರಿಗೆ ಒಕ್ಕಲಿಗರ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದರು ಈ ಬಾರಿ ಯಾರಾದರೂ ಒಬ್ಬ ಒಕ್ಕಲಿಗ ಸಿ ಆಗಬೇಕು ಅಂದರೆ ಎಸ್ ಎಂ ಕೃಷ್ಣ ಅವರ ಬಳಿಕ ಅವಕಾಶ ಬಂದಿದೆ ದಯವಿಟ್ಟು ಹಿಂದೆ ಸರಿಬೇಡಿ ನಿಮ್ಮ ಕೈಲಿದೆ ಅಂತ ಒಕ್ಕಲಿಗರ ಸಮಾವೇಶದಲ್ಲಿ ಅಲ್ಲಿಂದ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರ ನಡುವೆ ಸಿ ಎಂ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿತ್ತು ಈಗ ಅದೆಲ್ಲವೂ ಮುಗಿದಕ್ಕೆ ಅಧ್ಯಾಯ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆಗಿದ್ದಾರೆ ಹೀಗಾಗಿ ಮುಂದೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕನ್ನೋದು ಆಶಯ ಕಾಲ ಉತ್ತರಿಸುತ್ತೆ ಎಲ್ಲದಕ್ಕೂ ಕೂಡ ಇದೇ ಕಾರಣಕ್ಕೆ ಏನೇ ತೊಂದರೆ ಇಲ್ಲ ಸರ್ಕಾರಕ್ಕೆ ನೂರು ಮೂವತ್ತಾರು ಜನ ಪ್ರಚಂಡ ದಿಗ್ವಿಜಯ ಪಕ್ಷ ತರವಾಗಿ ಗೆದ್ದವ್ರ ಅಂದ್ರೆ ಬೆಂಬಲವ ಕೂಡ ಸಿಕ್ಕಿದೆ ಒಂದ್ ಕಡೆ ಲತಾ ಮಲ್ಲಿಕಾರ್ಜುನ್ ಮತ್ತೊಂದ್ ಕಡೆ ದರ್ಶನ್ ಪುಟ್ಟಣಯ್ಯ ಸರ್ಕಾರಕ್ಕೆ ಏನೇ ಸಮಸ್ಯೆ ಇಲ್ಲ ಐದು ವರ್ಷ ಯಾರು ಬೇಕಾದ್ರೆ ಮಿನಿಸ್ಟರ್ ಬದಲಾಗ್ಬೋದು ಯಾರು ಸಿ ಸಿಎಂ ಆಗ್ಬೋದು ಯಾವುದೇ ತೊಂದರೆ ಇಲ್ಲ ಮುಂದಿನ